ಕಳ್ಳನಿಗೆ ಪೊಲೀಸರು ಸಾಥ್ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಕಳ್ಳತನ ಮಾಡೋದಕ್ಕೆ ಸಾಥನ್ನ ನೀಡಿರುವಂತ ಪ್ರಕರಣ ಈಗ ರಾಜ್ಯದಾನಿಯಲ್ಲಿ ಕಂಡುಬರುತ್ತಾ ಇದೆ. ಕಳ್ಳರ ಜೊತೆ ಸೇರಿ ಕಳ್ಳತನಕ್ಕೆ ಮುಂದಾದ ಪೊಲೀಸಪ್ಪನ ಕತೆ ಇದು. ಈ ಪೊಲೀಸಪ್ಪನಿಗೆ ಸರ್ಕಾರ ಕೊಡೋ ಸಂಬಳ ಸಾಕಾಗ್ತಿಲ್ಲ ಅಂತ ಕಾಣುತ್ತೆ. ಲೂಟಿ ಹೊಡೆದು ಎಂಜಲ ಕಾಸಿಗಾಗಿ ಇಂಥ ಹೀನ ಕೃತ್ಯವನ್ನು ಮಾಡಿದ. ಪೊಲೀಸಪ್ಪನಿಗೆ ನ್ಯಾಕ್ ಬೇಕೋ ಕಾಕಿ ಸಮವಸ್ತ್ರ, ಕಾಕಿ ಅಂತಂದ್ರೆ ಅಥವಾ ಕಾಕಿ ಸಮವಸ್ತ್ರಕ್ಕೆ ಅಂತಂದ್ರೆ ಆ ಹುದ್ದೆಗೆ ಅಂತಂದ್ರೆ ಅದರದೇ ಆದಂತ ಗೌರವ ಇದೆ. ಕಳ್ಳರು ನೀಡಬೇಕಾದವ್ರೆ ಇವರು ದೊಡ್ಡ ಮಹಾ ಕಳ್ಳರು. ಇಂಥ ಪೊಲೀಸಪ್ಪರಿಗೆ ತಕ್ಕ ಪಾಠ ಆಗಬೇಕಾಗಿದೆ. ಕಳ್ಳರ ಜೊತೆ ಸೇರಿ ಕಳ್ಳತನಕ್ಕೆ ಮುಂದಾಗಿದ್ದಾನೆ ಈ ಪೊಲೀಸಪ್ಪ. ಇದು ರಾಜಧಾನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳ್ಳರ ಜೊತೆ ಸೇರಿ ಕಳ್ಳತನಕ್ಕೆ ಮುಂದಾದಂಥ ಕಾನ್ಸ್ಟೇಬಲ್ ಅನ್ನ ಇದೀಗ ಕಾಕಿ ಬಲೆ ಬೀಸಿತ್ತು. ಪೊಲೀಸ್ ಕಾನ್ಸ್ಟೇಬಲ್ ಯಲ್ಲಪ್ಪ ಕಳ್ಳರ ಜೊತೆ ಸೇರ್ಕೊಂಡು ಕಳ್ಳತನ ಮಾಡೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದ. ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಕಳ್ಳತನ ನೀವು ಎಷ್ಟು ಬೇಕಷ್ಟು ಮಾಡ್ರಿ, ನನಗೊಂದಷ್ಟು ಕಮಿಷನ್ ಕೊಡ್ರಿ ಅನ್ನೋ ರೀತಿ ಲಂಚದ ಆಸೆಗೆ ಬಿತ್ತು ತನ್ನ ಅಧಿಕಾರ ದುರುಪಯೋಗವನ್ನು ಪಡಿಸಿಕೊಂಡು ದೇಶ ದ್ರೋಹ ಮಾಡಿದ್ದಾನೆ. ಅರೆಸ್ಟ್ ಆಗಿದ್ದಾನೆ. ಈಗ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ. ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪೊಲೀಸಪ್ಪನ ಮುಖ ನೀವೊಂದ್ಸರಿ ನೋಡ್ಕೊಳ್ಳಿ. ಕಳ್ಳನ ಪೊಲೀಸೋ ಗೊತ್ತಿಲ್ಲ, ಕಳ್ಳ ಪೊಲೀಸ್ ಆಟ ಆಡೋದಕ್ಕೆ ಮಾತ್ರ ಒಳ್ಳೆ ಸೂಟಬಲ್ ಕ್ಯಾಂಡಿಡೇಟ್ ಅಂತ ಕಾಣುತ್ತೆ. ಒಬ್ಬ ಪೊಲೀಸ್ ಆಗಿ ಈ ರೀತಿಯ ಎಂಜಲ ಖಾಸಿಗಾಗಿ ಕಳ್ಳತನ ಕಿಳಿತಾನಲ್ಲ, ಕಳ್ಳರಿಗೆ ಸಾಥ್ ಕೊಡ್ತಾನಲ್ಲ, ಇಂಥವನಿಗೆ ಏನು ಹೇಳಬೇಕು? ಇಂಥವರೆಲ್ಲ ಪೊಲೀಸರಾದ್ರೆ ನಮ್ಮ ವ್ಯವಸ್ಥೆ ಹೆಂಗೆ ಸುಧಾರಿಸ್ಕೊಳ್ಳುತ್ತೆ? ಆ ಪೊಲೀಸ್ ಯೂನಿಫಾರ್ಮ್ಗಿರೋ ಗೌರವನಾದ್ರೂ ಗೊತ್ತಿದೆಯಾ? ಆ ಪೊಲೀಸ್ ಹುದ್ದೆಗಿರ್ತಕ್ಕಂಥ ಘನತೆ ಬಗ್ಗೆ ಏನಾದರೂ ನಾಲೆಡ್ಜ್ ಇದೆಯಾ ಈ ಭೂಪನಿಗೆ? ಇವನಿಗೆ ಕಳ್ಳತನ ಮಾಡಬೇಕು ಅಂತಿದ್ರೆ ಪೊಲೀಸ್ ಉದ್ಯೋಗ ಯಾಕೆ ಬೇಕಾಗಿತ್ತು? ಕಳ್ಳತನ ಮಾಡೋರನ್ನ ಹಿಡಿದು ಜೈಲಿಗೆ ಹಾಕಬೇಕು, ಶಿಕ್ಷೆ ಕೊಡಬೇಕು. ಅಂತವನು ಇವನೇ ಕಳ್ಳತನ ಮಾಡ್ತಾನೆ ಅಂತಂದ್ರೆ ಇವನಿಗೆ ಇನ್ನೆಂಥ ಶಿಕ್ಷೆ ಕೊಡಬೇಕು? ಹಗಲು ರಾತ್ರಿ ಕಷ್ಟ ಬಿದ್ದು ಹೋದಿ ಪೊಲೀಸ್ ಆಗಿ ಈ ರೀತಿಯಾದಂತಹ ಕಳ್ಳತನ ಕಿಳಿಯಕ್ಕೆ ಒಂಚೂರಾದ್ರೂ ನಾಚಿಕೆ ಇರಬೇಕಿಂತ ಅಧಿಕಾರಿಗೆ. ಇವನ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿದೆ, ಅರೆಸ್ಟ್ ಆಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ರಾಜಧಾನಿಯಲ್ಲಿ ಕಂಡಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ ಇವನ್ಗೆ ಏನ್ ಹೇಳ್ಬೇಕು ನಮ್ಗೆಂತೂ ಅರ್ಥ ಆಗ್ತಿಲ್ಲ. ಈ ಪೊಲೀಸಪ್ಪನಿಗೆ ಯಾಕಿಂತ ದುರ್ಬುದ್ಧಿ ಅಂತ ವಿಜಯ್. ಏನಂತ ಹೇಳಿದ್ರೆ, ಈ ಯಲ್ಲಪ್ಪ ಏನಿದ್ದಾನೆ ಈ ಹಿಂದೆ ಕೂಡ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ರೈಮ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೂಡ ಅಲ್ಲಿದ್ದಂತಹ ಒಂದು ಬೈಕ್ ಕಳ್ಳರು ಏನಿರ್ತಾರೆ ಅವ್ರ ಜೊತೆನೆ ಸೇರಿ ಒಂದಷ್ಟು ಬೈಕ್ಗಳನ್ನ ಕಳ್ಳತನ ಮಾಡಿಸುವಂತದಕ್ಕೆ ಕೂಡ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದ. ಕದ್ದ ಬೈಕ್ಗಳನ್ನ ತೆಗೆದುಕೊಂಡು ಬಂದು ಆತ ಆ ಒಂದು ಬೈಕ್ಗೆ ಇಂತಿಷ್ಟು ಹಣ ಅಂತ ಹೇಳಿ ಕಳ್ಳತನ ಮಾಡ್ಕೊಂಡು ಬಂದು ಕೊಡ್ತಿದ್ದಂತ ಹುಡುಗರಿಗೆ ಹಣವನ್ನು ಕೂಡ ಕೊಡ್ತಿದ್ದ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 35ಕ್ಕೂ ಹೆಚ್ಚು ಒಂದು ಬೈಕ್ಗಳನ್ನು ಕೂಡ ರಿಕವರಿ ಮಾಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧ ಒಂದು ಪ್ರಕರಣಗಳು ದಾಖಲಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನ ಸೇವೆಯಿಂದ ಕೂಡ ವಜಾವನ್ನು ಮಾಡಿರ್ತಾರೆ. ಜೊತೆಗೆ ಜೈಲು ಶಿಕ್ಷೆ ಕೂಡ ಅನುಭವಿಸಿ ಬಂದಿರ್ತಾನೆ. ಇದಾದ ನಂತರ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಆತನ ಒಂದು ಅಮಾನತು ಶಿಕ್ಷೆ ಆದ ನಂತರ ಮತ್ತೆ ವಾಪಸ್ ಡ್ಯೂಟಿಗೆ ಬಂದು ಜಾಯ್ನ್ ಆದ್ಮೇಲೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಕೂಡ ಈ ಒಂದು ತನ್ನ ಬುದ್ಧಿಯನ್ನ ಮುಂದುವರಿಸಿರ್ತಾನೆ. ಅಂದ್ರೆ 3-4 ಮನೆಗಳಲ್ಲಿ ಕಳ್ಳತನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರ್ತಾನೆ. ಯಾಕಂದ್ರೆ ಈ ಹಿಂದೆ ಕೂಡ ಅಂತಹದ್ದೇ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾನೆ. ಸೊ ಆ ಹಳೆ ಚಾಳಿಯನ್ನ ಮತ್ತೆ ಮುಂದುವರಿಸಿದ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಜ್ಞಾನ ಭಾರತಿ ಪೊಲೀಸರು ಕೂಡ ಈತನನ್ನ ಬಂಧನ ಮಾಡಿರುವಂತದ್ದು. ಚಂದ್ರಪೇಟೆ ಸೇರಿದಂತೆ 3 ಪೊಲೀಸ್ ಠಾಣೆಗಳಲ್ಲಿ ಕೂಡ ಈತನ ವಿರುದ್ಧ ಒಂದು ಕಳ್ಳತನ, ಮನೆ ಕಳ್ಳತನ ಪ್ರಕರಣ ದಾಖಲಾಗಿದೆ. ಅಂದ್ರೆ ಪೊಲೀಸರಿಗೆ ಸಹಜವಾಗಿ ಅದು ಕ್ರೈಮ್ ಪೊಲೀಸ್ ಆಗಿ ಕೆಲಸ ಮಾಡಿದ್ರಿಂದ ಹಿಂದೆ ಕಳ್ಳರು ಯಾವ ರೀತಿಯಾಗಿ ಮೋಡಸಗಳನ್ನ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಾನೆ. ಜೊತೆಗೆ ಅವ್ರಿಗೂ ಕೂಡ ಟ್ರೈನ್ ಅಪ್ ಅನ್ನು ಕೂಡ ಮಾಡಿರುವಂತಹ ಒಂದು ಏನು ತನ್ನ ಹಳೆ ಬುದ್ಧಿ ಇರುತ್ತೆ ಅದನ್ನು ಕೂಡ ಮುಂದುವರಿಸಿರ್ತಾನೆ. ಅಂದ್ರೆ ಯಾವ ರೀತಿಯಾಗಿ ಆತ ಒಂದು ಸಿಗಾಕೊಂಡಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗ್ಬೇಕು, ಮತ್ತೆ ಜೊತೆಲಿದ್ದ ಸಹಚರರು ಏನಿರ್ತಾರೆ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು, ಎಷ್ಟು ಹಣ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚೆನ್ನಾಗಿ ಟ್ರೈನ್ ಅಪ್ ಅನ್ನ ಮಾಡಿರ್ತಾನೆ. ಇದಕ್ಕೆ ಈತ ಕೂಡ ಅಂತದ್ದೇ ಕೆಲಸವನ್ನ ಮುಂದುವರಿಸಿದ್ದಾನೆ. ಈಗ ಈ ಆಸಾಮಿ ಪೊಲೀಸೇ ಈಗ ಕಳ್ಳನಾಗಿರುವಂತಹದ್ದು ನಿಜಕ್ಕೂ ಒಂದು ಶೋಚನೀಯ ಅಂತ ಹೇಳ್ಬೋದು. ಪೊಲೀಸರ ಯಾರೋ ಒಂದಿಬ್ರು ಪೊಲೀಸರು ಇಂತಹ ಕೆಲಸ ಮಾಡೋದ್ರಿಂದಾಗಿ ಪೊಲೀಸರಿಗೆ ಇಂತಹ ಒಂದು ಕಳಂಕ. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.